ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಪ್ರಚಲಿತ ಘಟನೆ ನೋಡಿ ಇನ್ಮೇಲೆ ಈ ಚಾನಲಲ್ಲಿ ಪ್ರಚಲಿತ ಘಟನೆಗಳು ಜಾಬ್ ನ್ಯೂಸ್ ಮತ್ತು ಸಿ ಟಿ ಬೇಕಾದಂಥ ನೋಟ್ಸ್ಗಳು ಹಳೆಯ ಕ್ವಶನ್ ಪೇಪರ್ಸ್ಗಳು ಆಮೇಲೆ ಯಾವ ರೀತಿ ಒಂದು ಜಿ ಕೆ ಅಥವಾ ಯಾವುದೇ ಒಂದು ಟಾಪಿಕ್ಸನ್ನು ಈಸಿಯಾಗಿ ಓದೋಕ್ಕೆ ಟ್ರಿಕ್ಸ್ಗಳು ಶಾರ್ಟ್ಕಟ್ಸ್ಗಳನ್ನು ಮಾಡಲಾಗುತ್ತೆ ಹೆಚ್ಚಿನ ಮಾಹಿತಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮೊದಲೇದಾಗಿ ನೋಡಿ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಂದಿನ ಒಂದು ಪ್ರಚಲಿತ ಘಟನೆಗಳು ಮೊದಲನೇದಾಗಿ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಕಲಿಕೆಗೆ ಅವಕಾಶ ಇದೆ ಅಂತ ಏನು ಸಿ ಬಿ ಎಸ್ ಸಿ ಬೋರ್ಡ್ದವರು ಹೇಳಿದ್ದಾರೆ ಸಿ ಬಿ ಎಸ್ ಸಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸೊ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಇದು ಇನ್ನು ಮುಂದೆ ಭಾರತೀಕ ಏನು ಭಾರತೀಯ ಪ್ರಾದೇಶಿಕ ಭಾಷೆಗಳನ್ನು ಕಲಿಕಾ ಭಾಷೆಯಾಗಿ ಬಳಸಬಹುದು ಎಂದು ಸುತ್ತೋಲೆಯನ್ನು ಹೊರಡಿಸಿದೆ ಸೊ ಇದರ ನಿರ್ದೇಶಕರು ಪ್ರೆಸೆಂಟ್ ನಿರ್ದೇಶಕರು ಯಾರಪ್ಪ ಅಂತಂದರೆ ಜೋಸೆಫ್ ಇಮ್ಯಾನ್ವೆಲ್ ಇವರು ನರ್ಸರಿ ಪೂರ್ವ ಶಿಕ್ಷಣದಿಂದ ಹನ್ನೆರಡನೇ ತರಗತಿವರೆಗೆ ಅಂದರೆ ನರ್ಸರಿಗಿಂತ ಪೂರ್ವದಿಂದ ಹಿಡಿದು ಹನ್ನೆರಡನೇ ತರಗತಿವರೆಗೆ ಅಂದರೆ ಪಿ ಯು ಸಿ ಅವರಿಗೆ ಆಯ್ಕೆಯ ಮಾಧ್ಯಮವಾಗಿ ಪ್ರಾದೇಶಿಕ ಪ್ರಾದೇಶಿಕ ಭಾಷೆಗಳಲ್ಲಿ ಕಲಿಯಬಹುದು ಎಂದು ತಿಳಿಸಿದ್ದಾರೆ ಸೊ ಆಯ್ಕೆಯ ಭಾಷೆಯಾಗಿ ಚಾಯ್ಸ್ ಮಾಡಿಕೊಂಡು ಕನ್ನಡ ಅಥವಾ ಯಾವುದೇ ಒಂದು ಪ್ರಾದೇಶಿಕ ಭಾಷೆಯನ್ನು ಕಲಿಬೇಕು ಅಂತ ಕಲಿಬಹುದು ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ನೋಡಿ ಎರಡನೇದು ಗುತ್ತಿಗೆ ಶಿಕ್ಷಕರಿಗೆ ಕೃಪಾಂಕ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಏನು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಕ್ರೈಸ್ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಶಾಲೆಗಳು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು ಮತ್ತು ಏಕಲವ್ಯ ವಸತಿ ಶಾಲೆಗಳಲ್ಲಿನ ಶಿಕ್ಷಕರಿಗೆ ನೇಮಕಾತಿ ವೇಳೆ ಐದು ಶೇಕಡಾರಷ್ಟು ಕೃಪಾಂಕ ದೊರೆಯಲಿದ್ದು ನೇಮಕಾತಿಗೆ ಅವಕಾಶ ದೊರೆಯಲಿದೆ ಅಂತ ತಿಳಿಸಿದ್ದಾರೆ ಹೈಕೋರ್ಟ್ನ ಒಂದು ನ್ಯಾಯಾಧೀಶರು ನೆಕ್ಸ್ಟ್ ನೋಡಿ ಮೂರನೇದು ಪಾಸ್ಪೋರ್ಟ್ ರ್ಯಾಂಕಿಂಗ್ ನೋಡಿ ವಿಶ್ವದ ನಂಬರ್ ಒನ್ ರ್ಯಾಂಕಿಂಗ್ ಆಗಿ ಸಿಂಗಾಪುರ್ ಪಾಸ್ಪೋರ್ಟ್ ಇದು ಸತತ ಐದನೇ ವರ್ಷವೂ ಕೂಡ ನಂಬರ್ ಒನ್ ಸ್ಥಾನವನ್ನು ಕಾಯ್ದುಕೊಂಡಿದೆ ಇನ್ನು ಎಂಬತ್ತನೇ ಸ್ಥಾನದಲ್ಲಿ ಭಾರತ ಇದೆ ಆ ಹೋದ ವರ್ಷ ಎಂಬತ್ತೈದನೇ ಸ್ಥಾನದಲ್ಲಿತ್ತು ಭಾರತ ಟೋಟಲ್ ನೂರ ತೊಂಬತ್ತೊಂಬತ್ತು ದೇಶಗಳ ಒಂದು ಸಮೀಕ್ಷೆಯಲ್ಲಿ ಭಾರತ ಎಂಬತ್ತನೇ ಸ್ಥಾನ ಪಡೆದಿದೆ ಈ ವರ್ಷ ಇನ್ನು ಸಮೀಕ್ಷೆ ನಡೆಸುವ ದೇಶ ಯಾವುದಂದರೆ ಲಂಡನ್ ಮೂಲದ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗುತ್ತದೆ ಸೊ ಭಾರತದ ಒಂದು ಪಾಸ್ಪೋರ್ಟ್ ಯಾವ ಬಣ್ಣದಾಗಿರ್ತದೆ ಡಾರ್ಕ್ ಬ್ಲೂ ಬಣ್ಣದಾಗಿರ್ತದೆ ಒಟ್ಟು ನೋಡಿ ನಮ್ಮ ಭಾರತದ ಸ್ಪೆಷಾಲಿಟಿ ಏನಂತಂದರೆ ಒಟ್ಟು ಐವತ್ತೇಳು ರಾಷ್ಟ್ರಗಳು ವೀಸಾ ಇಲ್ಲದೆ ಕೇವಲ ಪಾಸ್ಪೋರ್ಟ್ ಬಳಸಿ ಭಾರತಕ್ಕೆ ಪ್ರಯಾಣ ಬೆಳೆಸಬಹುದು ನಮ್ಮ ಭಾರತದ ಒಂದು ವಿಶೇಷತೆ ಯಾವ ದೇಶಗಳು ಒಂದು ಇಲ್ಲಿ ಕೊಟ್ಟಿದ್ದೀನಿ ಫಿಜಿ ಮಾರ್ಷಲ್ ದ್ವೀಪಗಳು ಇರಾನ್ ಜೋರ್ಡಾನ್ ಓಷಿಯಾನಿಯಾ ಕ್ವಿಕ್ ದ್ವೀಪಗಳು ಬೊಲೇವಿಯಾ ಮತ್ತು ಇತ್ಯಾದಿ ದೇಶಗಳನ್ನು ಏನು ಪಾಸ್ಪೋರ್ಟ್ ಮಾತ್ರ ಬಳಸಿಕೊಂಡು ಭಾರತಕ್ಕೆ ಬರಬಹುದು ವೀಸಾ ಲಾಂಗ್ ಫಾರಮ್ ಏನಂತಂದರೆ ವಿಸಿಟರ್ಸ್ ಇಂಟರ್ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಸ್ಟೇ ಅಡ್ಮಿಷನ್ ಅಂದರೆ ವಿ ಅಂದರೆ ವಿಸಿಟರ್ಸ್ ಐ ಅಂದರೆ ಇಂಟರ್ನ್ಯಾಷನಲ್ ಎಸ್ ಅಂದರೆ ಸ್ಟೇ ಎ ಅಂದರೆ ಅಡ್ಮಿಷನ್ ವೀಸಾ ಅಂದರೆ ವಿಸಿಟರ್ಸ್ ಇಂಟರ್ನ್ಯಾಷ್ನಲ್ ಸ್ಟೇ ಅಡ್ಮಿಷನ್ ನೆಕ್ಸ್ಟ್ ನೋಡಿ ನಾಲ್ಕನೇ ಸುದ್ದಿ ವಾರಕ್ಕೆ ಎರಡು ದಿನ ಬ್ಯಾಂಕ್ಗಳ ರಜೆ ಬ್ಯಾಂಕ್ ನೌಕರರ ಸಂಯುಕ್ತ ವೇದಿಕೆ ಏನಿದೆ ಈ ಒಂದು ಬೇಡಿಕೆ ಇಟ್ಟಿದೆ ಅಂದರೆ ಶನಿವಾರ ರವಿವಾರ ರಜೆ ನೀಡಬೇಕು ಅಂತ ಸೊ ಐದು ದಿನ ಕೆಲಸ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಯಾವುದಕ್ಕೆ ತಿಳಿಸಿದರೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂದರೆ ಐ ಬಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದನ್ನು ಜುಲೈ ಇಪ್ಪತ್ತೆಂಟರ ಸಭೆಯಲ್ಲಿ ಅಂತಿಮ ಮಾಡುವ ಸಾಧ್ಯತೆ ಇದೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಇದನ್ನು ಅಂತಿಮ ಮಾಡುವ ಸಾಧ್ಯತೆ ಇದೆ ಅಂತ ಮತ್ತು ನಾವು ಸುದ್ದಿ ನೆಕ್ಸ್ಟ್ ನೋಡಿ ಐದನೇದು ಗಗನಯಾನ ಮಿಷನ್ ಎರಡನೇ ಹಂತದ ಪರೀಕ್ಷೆ ಯಶಸ್ವಿಯಾಗಿದೆ ನಮ್ಮ ಭಾರತದ್ದು ಇಸ್ರೋದು ನೋಡಿ ಚಂದ್ರಯಾನ ಮೂರನ್ನು ಯಶಸ್ವಿಯಾಗಿಸಿದ ನಂತರ ಇದೇ ಒಂದು ನಾಲ್ಕೈದು ದಿನದಿಂದ ಚಂದ್ರಯಾನ ಮೂರು ಯಶಸ್ವಿಯಾಗಿತ್ತು ಅದರ ನಂತರ ಇಸ್ರೋ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಈಗ ಮಾನವ ಸಹಿತ ಗಗನಯಾನ ಮಿಷನ್ನ ಏನು ಬಂದರು ಪರೀಕ್ಷೆಯನ್ನು ವಿಶಾಖಪಟ್ಟಣದ ನೌಕಾದಳದ ಡಾಕ್ ಯಾರ್ಡ್ನಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ನೆಕ್ಸ್ಟ್ ನೋಡಿ ಆರನೇದು ಬ್ಯಾಡ್ಮಿಂಟನ್ ಭಾರತಕ್ಕೆ ಕೊರಿಯಾ ಓಪನ್ ಏನ್ ಫೈವ್ ಹಂಡ್ರೆಡ್ ಏನಿದೆ ಒಂದು ಟೂರ್ನಿ ಇದರಲ್ಲಿ ಪುರುಷರ ಡಬಲ್ಸ್ಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನಮ್ಮ ಭಾರತದ ಭಾರತೀಯರು ಪುರುಷರ ಡಬಲ್ಸ್ನಲ್ಲಿ ಯಾರಂದರೆ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಎಸ್ ರಣಕ್ಕಿರೆಡ್ಡಿ ಕಿರೀಟವನ್ನು ಪಡೆದಿದ್ದಾರೆ ಇನ್ನು ಟೆನ್ನಿಸ್ನ ಸುದ್ದಿ ನೋಡಿ ಭಾರತದ ಸುಮಿತ್ ನಗಾಲ್ಗೆ ಕಂಪೇರೆ ಓಪನ್ ಟೆನಿಸ್ ಪ್ರಶಸ್ತಿ ಲಭಿಸಿದೆ ಇದು ಅವರ ನಾಲ್ಕನೇ ಚಾಲೆಂಜರ್ ಟ್ರೋಫಿ ಆಗಿದೆ ಸೊ ಫ್ರೆಂಡ್ಸ್ ಈ ಒಂದು ಚಾನಲಲ್ಲಿ ಜಾಬ್ ನ್ಯೂಸು ಮತ್ತು ಕರೆಂಟ್ ಅಫೇರ್ಸು ಮತ್ತು ಟ್ರಿಕ್ಸು ಮತ್ತು ಜಿ ಕೆ ನೋಟ್ಸು ಎಲ್ಲ ರೀತಿಯ ಒಂದು ನೋಟ್ಸ್ಗಳು ಸಿಗ್ತವೆ ಹೆಚ್ಚಿನ ಮಾಹಿತಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೇನಾದರೂ ಮಾಹಿತಿ ಬೇಕಾದರೆ ಏನಾದರೂ ನೋಟ್ಸ್ ಬೇಕಾದರೆ ಯಾವ ರೀತಿ ನೋಟ್ಸ್ ಬೇಕು ಯಾವ ರೀತಿ ಕ್ವಶನ್ ಪೇಪರ್ ಸಾಲ್ವ್ ಬೇಕು ಅಂತ ಅನ್ನೋದ್ರಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತ್ಯರ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್